boiling water. My God. Yes. Both the vessels contain boiling water. My God. And now. Hari Om, my God. ದೇವರ ಯಾವುದೇ ಭಾಗದಿಂದ ಹಾಕಿದ್ರು ನೀರು ತಣ್ಣಗಾಗಿಲ್ಲ, ಮತ್ತೆ ಬಿಸಿಯಾಗೇ ಇರುತ್ತೆ. ಕಿರೀಟದಿಂದ ಹಾಕಿದ್ರೆ ಮಾತ್ರ ತಣ್ಣಗಾಗುತ್ತೆ. ನೋಡ್ಬೋದು ನಾಭಿಯಿಂದ ಕೆಳಗೆ ಹಾಕಿದ್ರೆ ಬಿಸಿನೇ ಇರುತ್ತೆ. Oh, but this is still hot, but still hot. ಯಾವ ಸೈನ್ಸು ಪ್ರೂವ್ ಮಾಡೋಕ್ಕಾಗಲ್ಲ, ಯಾವ ಸೈನ್ಸು ಪ್ರೂವ್ ಮಾಡೋಕ್ಕಾಗಲ್ಲ. ಅವರೇ ಅವ್ರಿಗೆ ಗೊತ್ತಿರೋದು ಅಷ್ಟೇ. ಓ, ದಿಸ್ ಇಸ್ ವಂಡರ್ಫುಲ್, ದಿಸ್ ಇಸ್ ಅಮೇಝಿಂಗ್. ನಾವು ಸುಮ್ಮನೆ ಯೂಟ್ಯೂಬಲ್ಲಿ ನೋಡ್ಬಿಟ್ವಿ, ಬಟ್ ನಾವು ಬಂದೀಗ ನಮ್ಮ ಕಣ್ಣಿನ ನಾವು ನೋಡಿದೀವಿ. ಇದು ಬಿಸಿನೀರ್ ಕಿರೀಟದ ಮೇಲೆ ಹಾಕಿದ್ರೆ ಕಿರೀಟ ಅಂಬದು ಕೆಂಡ ಸುಟ್ಟಂಗ್ ಸುಡ್ತಾ ಇರುತ್ತೆ. ಪಾದ ಮಾತ್ರ ಇದೇನು ಐಸ್ ಕ್ಯೂಬ್ ಬರುತ್ತಲ್ಲ, ಐಸ್ ಕ್ಯೂಬ್ ತರ ಇರುತ್ತೆ, ಅಷ್ಟು ತಣ್ಣಗಿರುತ್ತೆ. ನಾನು ಎರಡು ನೋಡಿದೆ, ನಮ್ಮ ಕಿರೀಟದಿಂದ ಹಾಕಿದ ಪಾದ ಮೇಲೆ ಕೈ ಇಟ್ಟೆ ಜಸ್ಟ್ ಒಂದ್ ಸೆಕೆಂಡ್, ನನ್ ಮೇಲ್ ಬರೋ ನೀರ್ ಅಷ್ಟೇ ಸುಡುತ್ತೆ, ಕೆಳಗಡೆ ನೀರ್ ಹೋಗೋದ್ ಸುಡೋದಲ್ಲ. ಸೊ ಆ ನೀರ್ ಸುಟ್ರೆ ಇದನ್ನು ಗುಳೆ ಬರುತ್ತೆ. ಅಷ್ಟು ಬಿಸಿ, ಆಮೇಲೆ ನಾವ್ ಎರಡ್ ಎಲ್ಲ ತೋರಿಸಿದ ನಂತರ ಎರಡ್ ತಮಗೆ ಮೂರ್ ತಮಗೆ ತಣ್ಣೀರ್ ಹಾಕೋದು ಒಂದು ಮಾಡ್ಕೊಂಡಿದ್ವಿ. ಯಾಕಂದ್ರೆ ನಮ್ ಕಿರೀಟದ ಮೇಲೆ ಕೈ ಮುಟ್ಟೋದಕ್ಕ ಆಗಂಗಿಲ್ಲ, ಅಷ್ಟು ಸೆಕೆ ಬರೋದಕ್ಕೆ. ಓಹ್, ಅಲ್ಲಿ ಸಿಕ್ಕಿ.